हलो हाय नमस्ते नानु आर एम मल्नाड वेलकम बैक टू मै चानल स्नेहितरे नीवेनादरू नन्न चानल न फस्ट टाइम नोड़ता इद्दरे दयविट्टु सब्सक्राइब माड्कोळ्ळि हागे पक्कदल्लि कानिस्तिरुवंत बेल ऐकान कूड प्रेस माडि इदरिंद नन्न एल्ल लेटेस्ट वीडियोगळ नोटिफिकेशन निमगे बरुत्ते स्नेहितरे सो ई ओंदु वीडियोदल्लि नानु ಯಾವ ಆಯವನ್ನು ಯಾವ ದಿಕ್ಕಿಗೆ ಯೂಸ್ ಮಾಡಿದ್ರೆ ನಿಮಗಂತೂ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ, ಒಂದು 100% ಎನರ್ಜಿ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಅಕಸ್ಮಾತ್ ನೀವು ಬೇರೆ ಆಯಗಳನ್ನು ಕೂಡ ನೀವು ಎಲ್ಲ ದಿಕ್ಕಲ್ಲೂ ನೀವು ಯೂಸ್ ಮಾಡ್ಬೋದು, ಬಟ್ ಹೈ ಎನರ್ಜಿ ಇರಲ್ಲ ಅಷ್ಟೇ. ಅದು ಬಿಟ್ಟರೆ ಏನೂ ತೊಂದರೆ ಇಲ್ಲ. ಕೆಲವರೇನೋ ಇವಾಗ ತೋರಿಸ್ಕೊಡ್ತೀನಿ ನೋಡಿ, ಇಲ್ಲಿ ಧ್ವಜಯ ಅಂತ ಇದೆಯಲ್ಲ, ಧ್ವಜಯ ಬರೀ ಈಸ್ಟಿಗೆ ಮಾತ್ರ ಯೂಸ್ ಮಾಡಬೇಕು, ಗಜಯನ ನಾರ್ತಿಗೆ ಯೂಸ್ ಮಾಡ್ಬೇಕಂತ ಹೇಳ್ತಾರೆ. ಆ ರೀತಿ ಎಲ್ಲ ಏನಿಲ್ಲ, ನೀವೆಲ್ಲ ಆಯವನ್ನು ಯಾವ ದಿಕ್ಕಿಗೆ ಬೇಕಾದರೂ ಯೂಸ್ ಮಾಡ್ಬೋದು, ಓಕೆನಾ. ಸೊ ಅದರಲ್ಲಿ ಏನಂತ ಹೇಳಿದ್ರೆ ನಿಮಗೆ ಒಂದು ಹೈ ಎನರ್ಜಿ ಬೇಕಂದರೆ ಕೆಲವು ಆಯಗಳು ಯಾವ್ಯಾವುದು ಅಂತ ಇವಾಗ ನಾನು ತೋರಿಸ್ಕೊಡ್ತೀನಿ. ಸೊ ಆ ಆಯನ ನೀವು ಯೂಸ್ ಮಾಡಿದ್ರೆ ನಿಮಗೊಂದು ಪಾಸಿಟಿವ್ ಎನರ್ಜಿ ತುಂಬ ಹೈ ಆಗಿರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದನ್ನು ಕೇಳೋಕ್ಕೆ ಹೋಗಬೇಡಿ, ಯಾರನ್ನು ನಂಬೋಕ್ಕೂ ಹೋಗಬೇಡಿ. ಆಮೇಲೆ ನೀವು ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಸೊ ಪರಿಹಾರ ಹಿರಿಯಾರ ಇದಕ್ಕೆಲ್ಲ ಸ್ವಲ್ಪ ದಯವಿಟ್ಟು ನೀವು ತಲೆ ಹಾಕಬೇಡಿ. ನೀವು ಬೇಕಾದರೆ ಜ್ಯೋತಿಷನ ಕೇಳಿ, ವಾಸ್ತುನ ಕೇಳಿ, ಬೇಕಾದರೆ ನಿಮ್ಗೆ ಆದಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ವಾಸ್ತು ಇದೆಲ್ಲ ಜಸ್ಟ್ 20-25% ಅಷ್ಟೇ ವರ್ಕ್ ಆಗುತ್ತೆ. ಆದ್ದರಿಂದ ಪರಿಹಾರ ಗಿರಿಯಾರೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನೀವು ಮೆಂಟಲಿ ಎಷ್ಟು ಪಾಸಿಟಿವ್ ಆಗಿರ್ತೀರೋ ಅಷ್ಟು ನೀವು ಚೆನ್ನಾಗಿರುತ್ತೆ. ನೀವು ದೇವಸ್ಥಾನಕ್ಕಿಂತ ನಿಮ್ಮ ಮೈಂಡಿನ ಪೂಜೆ ಮಾಡಿ, ಬೇಕಾದರೆ ನಿಮ್ಮ ಮನಸ್ಸನ್ನು ಎಷ್ಟು ಕಂಟ್ರೋಲಲ್ಲಿ ಇಟ್ಕೊತಿರೋ ಅದು ಎಷ್ಟು ಹ್ಯಾಪಿಯಾಗಿರುತ್ತೋ ಅಷ್ಟು ನೀವು ಚೆನ್ನಾಗಿರ್ತೀರ. ಸೊ ಆದ್ದರಿಂದ ನೀವು ತುಂಬ ವ್ಯಕ್ತಿಗಳಾಗಲಿ, ನೀವು ನಿಮ್ಮ ರಿಲೇಟಿವ್ ಆಗಲಿ, ಪಾಸಿಟಿವ್ ಯಾರು ಚೆನ್ನಾಗಿ ಪಾಸಿಟಿವ್ ಇರ್ತಾರೋ ಅವ್ರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡಿ, ನೆಗೆಟಿವ್ ಮಾತಾಡೋರ ಹತ್ರ, ನೆಗೆಟಿವ್ ಪೀಪಲ್ ಹತ್ರ ನೀವು ಜಾಸ್ತಿ ಸೇರೋಕ್ಕೂ ಹೋಗಬೇಡಿ, ಯಾರನ್ನು ನಂಬೋಕ್ಕೂ ಹೋಗಬೇಡಿ. ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರಲಿ. ಸೊ ಇವಾಗ ನಾನು ತೋರಿಸ್ಕೊಡ್ತೀನಿ ಯಾವ ಆಯವನ್ನು ಯಾವ ದಿಕ್ಕಿನಲ್ಲಿ ಯೂಸ್ ಮಾಡಿದ್ರೆ ನಿಮಗೊಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ. ಸೊ ನೋಡಿ ಸ್ನೇಹಿತರೆ, ಫಸ್ಟ್ ಬಂದ್ಬಿಟ್ಟು ಸಿಂಹ. ಇದು ತುಂಬ ಹೈ ಎನರ್ಜಿ ಇರುವಂತಹ ಆಯ. ಸೊ ಆದ್ದರಿಂದ ಇದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಇದನ್ನು ನಾರ್ತ್ ಫೇಸಿಂಗಲ್ಲಿ ಯಾರಾದರೂ ಮನೆ ಮಾಡ್ತಾಯಿದ್ರೆ ನಾರ್ತ್ ಫೇಸಿಂಗಿಗೆ ಸಿಂಹಾಯ ನಂಬರ್ 1 ಆಯ. ಇದನ್ನು ನೀವು ಯೂಸ್ ಮಾಡಿ, ಇದು 100% ತುಂಬ ಹೈ ಎನರ್ಜಿ ಇರುತ್ತೆ. ಆಮೇಲೆ ನೀವು ಆಯ ಮಾಡುವಾಗ ನೀವು ವಾಲ್ ಟು ವಾಲ್, ಈ ವಾಲ್ ಇದೆಯಲ್ಲ, ಇದು ಲಾಸ್ಟ್ ಎಡ್ಜ್ ಪ್ಲಾಸ್ಟ್ರಿಂಗ್ ಮಾಡಿ ಪೇಂಟಿಂಗ್ ಮಾಡಾದ್ಮೇಲೆ ವಾಲ್ ಬರುತ್ತಲ್ವ, ವಾಲಿಂದ ಇನ್ನೊಂದು ವಾಲಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹೊರಾಯ ನೀವು ಒಳಗಡೆ, ಮನೆ ಒಳಗಡೆ ಮಾಡಬೇಡಿ, ಮನೆ ಹೊರಗಡೆ ನಿಮ್ಮ ಕರೆಕ್ಟ್ ವಾಲ್ ಫೌಂಡೇಶನ್ ಲೆಕ್ಕ ಕೌಂಟ್ ಮಾಡೋಕೆ ಹೋಗ್ಬೇಡಿ, ಬರೀ ವಾಲ್ ಮಾತ್ರ ಕೌಂಟ್ ಮಾಡ್ಕೊಳ್ಳಿ. ಯಾಕೆಂದರೆ ಒಬ್ಬರು ಕಮೆಂಟ್ ಮಾಡಿದರು. ಸೊ ಆದ್ದರಿಂದ ನೀವು ವಾಲಿಂದ ವಾಲಿಗೆ ಮಾತ್ರ ನೀವು ಅದನ್ನ ಕನ್ಸಿಡರ್ ಮಾಡಿ. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಸಿಂಹಾಯ ಬಂದ್ಬಿಟ್ಟು ನಾರ್ತ್ ಫೇಸಿಂಗು ಯಾರ್ಯಾರು ಯೂಸ್ ಮಾಡ್ತಾರೋ ಅವರಿಗೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ವೃಷಭಾಯ, ಇದು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್. ಈಸ್ಟ್ ಫೇಸಿಂಗ್ ಯಾರು ಮನೆ ಕಟ್ತಾರೆ, ಯಾರು ಯೂಸ್ ಮಾಡ್ತಾರೋ, ಸೊ ಅವರು ವೃಷಭಾಯ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇವಾಗ ಸಾರಿ ಗಜಾಯ, ಗಜಾಯನ ಸೌತ್ ಫೇಸಿಂಗಲ್ಲಿ ಯಾರು ಮನೆ ಮಾಡ್ತಾಯಿದ್ರೆ ಅದನ್ನು ಯೂಸ್ ಮಾಡಿ. ನೆಕ್ಸ್ಟು ಧ್ವಜಾಯ, ಇದು ವೆಸ್ಟ್ ಫೇಸಿಂಗಲ್ಲಿ ಯಾರ್ಯಾರು ಮನೆ ಮಾಡ್ತಾಯಿದ್ರೋ ಅವರಿಗೆ ಇದು ಯೂಸ್ ಆಗುತ್ತೆ. ಇಲ್ಲಿ ದಿಕ್ಕುಗಳು ಬರೆದಿದ್ದೀನಿ ನೋಡಿ, ಇಲ್ಲಿ ತೋರಿಸ್ಕೊಡ್ತೀನಿ ಕ್ಲೀನಾಗಿ ಗೊತ್ತಾಗಲಿ. ಈಸ್ಟು, ನಾರ್ತು, ವೆಸ್ಟು, ಸೌತು, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಸೊ ನೆಕ್ಸ್ಟು ಸೆಕೆಂಡ್ ಚಾನ್ಸ್. ಇದಾಗಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಪಾಸಿಟಿವ್ ಎನರ್ಜಿ ಇರೋದಂತ ಹೇಳಿದ್ರೆ, ನೀವು ಧ್ವಜಾಯನ ಯೂಸ್ ಮಾಡಬೇಕಂದ್ರೆ ಸೌತ್ ಆಗುತ್ತೆ ಮತ್ತು ನಾರ್ತ್ ಆಗುತ್ತೆ. ಸೊ ಇವೆರಡು, ನಾರ್ತಲ್ಲಿ ಮನೆ ಕಟ್ಟೋರಿಗೆ ಮತ್ತು ಸೌತಲ್ಲಿ ಮನೆ ಕಟ್ಟೋರಿಗೆ ಇದು ತುಂಬ ಪಾಸಿಟಿವ್ ಎನರ್ಜಿ ಆಗಿರುತ್ತೆ. ಸೆಕೆಂಡ್ ಆಪ್ಷನ್ ಇದು ಸೆಕೆಂಡ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗಜಾಯ, ಸಾರಿ ಗಜಾಯ. ಗಜಾಯಕ್ಕೆ ಬಂದ್ಬಿಟ್ಟು ವೆಸ್ಟ್ ತುಂಬ ಚೆನ್ನಾಗಾಗಿ ಬರುತ್ತೆ, ಆಮೇಲೆ ಈಸ್ಟ್ ಚೆನ್ನಾಗಾಗಿ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೃಷಭಾಯ, ಇದಕ್ಕೆ ಸೌತ್ ತುಂಬ ಚೆನ್ನಾಗಾಗಿ ಬರುತ್ತೆ, ಹಾಗೆ ನಾರ್ತ್ ಕೂಡ ಚೆನ್ನಾಗಾಗಿ ಬರುತ್ತೆ. ಸೊ ನೆಕ್ಸ್ಟ್ ಸಿಂಹಾಯ, ಇದು ಬಂದ್ಬಿಟ್ಟು ಈಸ್ಟ್ ತುಂಬ ಚೆನ್ನಾಗಿ ಬರುತ್ತೆ,
वेस्ट कूड़ा तुम चना बरते सो इवी हेतर ध्वजाय यूज इष्टे मने कटो गजाय यूज नार्थ फेसिंगले मन इंद्रे रोड बरबो अंतर आ रीतिलू वाय बेकर कड़े एल दिखल यूज बट तुम हई एनर्जी बंदू नानी तोर्सद अद्रे दिखल अदे दिखल दयबू नंबक होबड़ी दिखल बेकार यहाँ यूजबू सो नानीन तोर्सो अद्वान आ दिखल यूज इन तुम हई एनर्जी अस्टे स्न सो वीडियो इतने दयवू लाइक शेर सब्सक्रेबा मरीबे अंत निम्बे डौट्स कमेंटल हाकि अंत मुझे नोड़ सकती धन्यवाद।